ದೆಹಲಿಯ ತಬ್ಲಿಗಿ ಕತೆ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಾ. ನಿಜಾಮುದ್ದೀನ್ ಪ್ರಕರಣ ಬೆಳಕಿಗೆ ಬಂದ ಬೆನ್ನಲ್ಲೇ ಕೊರೋನಾ ಕೇಸ್ಗಳ ರೇಟ್ ನಾಗಾಲೋಟದಲ್ಲಿ ಓಡುತ್ತಿದೆ. 2-3 ದಿನದಲ್ಲೇ 1-2 ಆಗಿದೆ. ಅದರ ಕಹಾನಿ ಇಲ್ಲಿದೆ ನೋಡಿ. ದೆಹಲಿಯ ನಿಜಾಮುದ್ದೀನ್ ಮರ್ಕೇಜ್ ಮಸೀದಿ ಪ್ರಕರಣ ಬೆಳಕಿಗೆ ಬಂದ ನಂತರ ದೇಶದಲ್ಲಿ ಸೋಂಕಿತರ ಸಂಖ್ಯೆ 1-2 ಆಗಿದೆ. ಕೇವಲ 2-3 ದಿನಗಳಲ್ಲಿ ಸೋಂಕಿತರ ಸಂಖ್ಯೆ 3,000 ಗಡಿ ಸನಿಹಕ್ಕೆ ಹೋಗಿದೆ. ಕಳೆದ 20 ದಿನಗಳಿಂದಲೂ ಸುಮಾರು 1,500 ಕೇಸ್ ಪತ್ತೆಯಾಗಿದ್ರೆ ನಿಜಾಮುದ್ದೀನ್ ಪ್ರಕರಣದ ನಂತರ 2-3 ದಿನದಲ್ಲೇ ಅದರ ಸಂಖ್ಯೆ 2,903 ಏರಿದೆ. ಕಳೆದ 24 ಗಂಟೆಯಲ್ಲಿ 601 ಹೊಸ ಕೇಸ್ ಪತ್ತೆಯಾಗಿದೆ. ಹಾಗೆಯೇ 12 ರೋಗಿಗಳು ಮೃತಪಟ್ಟಿದ್ದು ಒಟ್ಟು ಸಾವಿನ ಸಂಖ್ಯೆ 68 ಏರಿದೆ. ಸೋಂಕಿತರಲ್ಲಿ ಯಾವ ವಯಸ್ಸಿನವರು ಎಷ್ಟಿದ್ದಾರೆ, ತಬ್ಲೀಘಿ ಜಮಾತ್ ಪಾಲು ಎಷ್ಟು, ಎಷ್ಟು ರಾಜ್ಯಗಳು ತಬ್ಲೀಘಿ ಲಿಂಕ್ ಹೊಂದಿವೆ ಎಂಬ ಮಾಹಿತಿ ಕೇಂದ್ರ ಆರೋಗ್ಯ ಸಚಿವಾಲಯದಿಂದ ಹೊರಬಿದ್ದಿದೆ. ಯಾವ ವಯಸ್ಸಿನವರು ಎಷ್ಟು? ದೇಶದಲ್ಲಿ ಇಲ್ಲಿಯವರೆಗೆ 3,072 ಕೇಸ್ ಪತ್ತೆಯಾಗಿದೆ. ಇದರಲ್ಲಿ 75 ಮಂದಿ ಮೃತಪಟ್ಟಿದ್ರೆ 183 ರೋಗಿಗಳು ಸಂಪೂರ್ಣವಾಗಿ ಗುಣಮುಖರಾಗಿ ಮನೆಗೆ ಹೋಗಿದ್ದಾರೆ. ಒಟ್ಟು ಸೋಂಕಿತರಲ್ಲಿ 9% ಮಂದಿ 20 ವರ್ಷ ವಯಸ್ಸಿನ ಒಳಗಿನವರು. 42% ರೋಗಿಗಳು 21-40 ವರ್ಷ ವಯಸ್ಸಿನ ಒಳಗಿನವರಾಗಿದ್ದಾರೆ. ಹಾಗೆಯೇ 33% ಮಂದಿ 41-60 ವರ್ಷ ವಯಸ್ಸಿನವರು. 17% ಮಂದಿ 60 ವರ್ಷ ವಯಸ್ಸು ಮೇಲ್ಪಟ್ಟವರಾಗಿದ್ದಾರೆ. 17 ರಾಜ್ಯಗಳಿಂದ ದೆಹಲಿಯ ನಿಜಾಮುದ್ದೀನ್ ಮರ್ಕೇಜ್ನ ಜಮಾತ್ ತಬ್ಲೀಘಿ ಕಾರ್ಯಕ್ರಮಕ್ಕೆ ಹೋಗಿ ಬಂದಿದ್ದಾರೆ. ತಬ್ಲೀಘಿ ಸದಸ್ಯರು ಹಾಗೂ ಅವರ ಸಂಪರ್ಕಿತರು ಸೇರಿದಂತೆ ಒಟ್ಟು 22,000 ಜನರನ್ನ ಕ್ವಾರಂಟೈನ್ಗೆ ಒಳಪಡಿಸಲಾಗಿದೆ. ಇಲ್ಲಿಯವರೆಗೆ ತಬ್ಲೀಘಿ ಕಾರ್ಯಕ್ರಮಕ್ಕೆ ಹೋಗಿದ್ದವರಲ್ಲಿ 1,023 ಜನರಲ್ಲಿ ಪಾಸಿಟಿವ್ ಕೇಸ್ ಪತ್ತೆಯಾಗಿದೆ. ದೇಶದ ಒಟ್ಟು ಸೋಂಕಿತರಲ್ಲಿ ತಬ್ಲೀಘಿ ಪಾಲು ಸುಮಾರು 30%. 1,023 ಪಾಸಿಟಿವ್ ಕೇಸಸ್ ರಿಲೇಟೆಡ್ ವಿತ್ ದಿಸ್ ಇನ್ಸಿಡೆಂಟ್ ಹ್ಯಾಸ್ ಬಿನ್ ನೋಟೆಡ್ ಅಕ್ರಾಸ್ 17 ಸ್ಟೇಟ್ಸ್ ಜೋ ಹೇ ತಮಿಳುನಾಡು, ದೆಹಲಿ, ಉತ್ತರ ಪ್ರದೇಶ, ರಾಜಸ್ಥಾನ್, ಜಮ್ಮು ಕಾಶ್ಮೀರ್, ಅಸ್ಸಾಂ, ಕರ್ನಾಟಕ. तो इस तरीके से अगर हम देखें तो अब तक हमारे देश में जो टोटल केस आए हैं उसमें से करीब 30% केस 30% केसेस आर लिंक टू वन पर्टिकुलर प्लेस वेयर वी कुड नॉट सॉर्ट ऑफ अंडरस्टैंड इट एंड मैनेज इट. जो भी समस्याएं आ रही हैं उसमें एमएचए का कंट्रोल रूम लगा हुआ है. ये कंट्रोल रूम 24/7 ऑपरेट करता है. इससे इस कंट्रोल रूम से लगभग एमएचए के नेशनल डिजास्टर रिस्पॉन्स फोर्स के और सेंट्रल आर्म्ड पुलिस फोर्स के लगभग 200 लोग जुड़े हुए हैं जो 24/7 स्टेट्स और यूटीज के साथ मिलकर ग्राउंड लेवल तक प्रॉब्लम्स को सॉल्व कर रहे हैं. 58 कोरोना ಸೋಂಕಿತರ ಸ್ಥಿತಿ ಗಂಭೀರ. ದೇಶದ ವಿವಿಧೆಡೆ ಸುಮಾರು 58 ಕೊರೋನಾ ಸೋಂಕಿತರ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ. ಕೇರಳ, ಮಧ್ಯಪ್ರದೇಶ ಮತ್ತು ದೆಹಲಿಯಲ್ಲೇ ಈ ಸಂಖ್ಯೆ ಹೆಚ್ಚು. ಅವರು ಚೇತರಿಸಿಕೊಳ್ಳಲೂಬಹುದು ಅಥವಾ ನಿಧನರಾಗಲೂಬಹುದು. ಅವರ ಆರೋಗ್ಯದ ಚೇತರಿಕೆ ಬಗ್ಗೆ ಈಗಲೇ ಏನು ಹೇಳಲು ಆಗದಂತಹ ಪರಿಸ್ಥಿತಿ ಇದೆ. ವೀಸಾ ನಿಯಮ ಉಲ್ಲಂಘಿಸಿ ಭಾರತಕ್ಕೆ ಬಂದಿದ್ದ ಬಾಂಗ್ಲಾದೇಶದ 12 ತಬ್ಲೀಘಿ ಸದಸ್ಯರ ವಿರುದ್ಧ ಉತ್ತರ ಪ್ರದೇಶದಲ್ಲಿ ಎಫ್ಐಆರ್ ದಾಖಲಾಗಿದೆ. ಇತ್ತ ಒಡಿಶಾ ಸರ್ಕಾರ ಜಮಾತ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಸ್ವಯಂ ಪ್ರೇರಿತರಾಗಿ ಮುಂದೆ ಬಂದು ತಪಾಸಣೆಗೆ ಒಳಗಾಗುವಂತೆ ಕೋರಿದೆ. ಲಾಕ್ಡೌನ್ನಿಂದಾಗಿ ಕೇರಳದಲ್ಲಿ ಸಿಲುಕಿಕೊಂಡಿದ್ದ 112 ಫ್ರೆಂಚ್ ಪ್ರಜೆಗಳನ್ನು ಅವರ ದೇಶಕ್ಕೆ ಭಾರತವೇ ವಿಮಾನ ಕೊಟ್ಟು ವಾಪಸ್ ಕಳುಹಿಸಿಕೊಟ್ಟಿದೆ. ಏಪ್ರಿಲ್ 8 ಸರ್ವಪಕ್ಷ ಸಭೆ. ಕೊರೋನಾ ವಿರುದ್ಧ ಹೋರಾಡಲು ರಚಿಸಿದ್ದ ತಂಡಗಳ ಜೊತೆ ಜಂಟಿ ಸಭೆ ನಡೆಸಿದ ಪ್ರಧಾನಿ ನರೇಂದ್ರ ಮೋದಿ ಹಲವು ವಿಚಾರಗಳ ಕುರಿತು ಚರ್ಚಿಸಿದ್ದಾರೆ. ಸೋಮವಾರ ಕೇಂದ್ರ ಸಚಿವರ ಸಭೆ ಕರೆದಿದ್ದಾರೆ. ದೇಶಕ್ಕೆ ಕೊರೋನಾ ಒಕ್ಕರಿಸಿದ ಬಳಿಕ ಇದೇ ಮೊದಲ ಬಾರಿಗೆ ಏಪ್ರಿಲ್ 8 ಸರ್ವಪಕ್ಷ ಸಭೆ ಕರೆಯಲಾಗಿದ್ದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮುಂದಿನ ಸಾಧಕ ಬಾಧಕದ ಕುರಿತು ಚರ್ಚೆ ನಡೆಸಲಿದ್ದಾರೆ. ಕೊರೋನಾ ಕಟ್ಟಿಹಾಕಲು ಮುಂದಿನ ಮಾರ್ಗಸೂಚಿಗಳ ಬಗ್ಗೆ ವಿರೋಧ ಪಕ್ಷಗಳಿಂದ ಸಲಹೆ ಕೋರುವ ಸಾಧ್ಯತೆ ಇದೆ. ಜೊತೆಗೆ ಮಹಾಮಾರಿ ವಿರುದ್ಧ ಹೋರಾಟಕ್ಕೆ ದೇಶದಲ್ಲಿ ವಿಶಾಲವಾದ ರಾಜಕೀಯ ಒಮ್ಮತ ನಿರ್ಮಿಸುವ ಅವಕಾಶವು ಈ ಸರ್ವಪಕ್ಷ ಸಭೆಯಿಂದ ದೊರೆಯಲಿದೆ. ಏಪ್ರಿಲ್ 15 ರೈಲು ಸಂಚಾರ.
ಏಪ್ರಿಲ್ 15ರಿಂದ ರೈಲು ಸಂಚಾರ ಪುನಾರಂಭಿಸಲು ರೈಲ್ವೆ ಇಲಾಖೆ ಸಿದ್ಧತೆ ನಡೆಸಿದೆ. ಏಪ್ರಿಲ್ 15ರಂದು ಕರ್ತವ್ಯಕ್ಕೆ ಮರಳುವಂತೆ ಎಲ್ಲಾ ಸಿಬ್ಬಂದಿಗೂ ಸೂಚಿಸಲಾಗಿದೆ. ಎಲ್ಲ 17 ವಲಯಗಳಿಗೂ ಕಾರ್ಯಾಚರಣೆಗೆ ಸಿದ್ಧವಾಗುವಂತೆ ಆದೇಶಿಸಲಾಗಿದೆ. ಆದಾಗ್ಯೂ ಏಪ್ರಿಲ್ 15ರಿಂದಲೇ ರೈಲು ಸಂಚಾರ ಪುನಾರಂಭವಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸರ್ಕಾರ ಗ್ರೀನ್ ಸಿಗ್ನಲ್ ತೋರಿಸಿದ ಬಳಿಕವಷ್ಟೇ ರೈಲು ಓಡಲಿದೆ. ರಾಜಧಾನಿ ಶತಾಬ್ದಿ ತುರಂತವೂ ಸೇರಿದಂತೆ ಶೇಕಡ 80ರಷ್ಟು ರೈಲುಗಳು ಏಪ್ರಿಲ್ 15ರಿಂದಲೇ ಸಂಚಾರ ಪುನಾರಂಭಿಸುವ ನಿರೀಕ್ಷೆ ಇದೆ. ಸ್ಥಳೀಯ ರೈಲುಗಳು ಚಾಲುವಾಗುವ ಸಾಧ್ಯತೆ ಇದೆ. ಅಂದರೆ ಏಪ್ರಿಲ್ 14ಕ್ಕೆ ಲಾಕ್ಡೌನ್ ಕೊನೆಯಾಗುವ ನಿರೀಕ್ಷೆ ಬಲವಾಗಿದೆ. ನ್ಯೂಸ್ ಡೆಸ್ಕ್ ಟಿವಿ 5. ಮಂಡ್ಯದಲ್ಲಿ ದೆಹಲಿಯ 5 ಧರ್ಮ ಪ್ರಚಾರಕರಿಗೆ ಕೊರೋನಾ ಸೋಂಕು ದೃಢಪಟ್ಟಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಮತ್ತಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದೆ. ಸೋಂಕಿತರು ವಾಸ್ತವ್ಯ ಹೂಡಿದ್ದ ತಾಲೂಕುಗಳನ್ನು ಸಂಪೂರ್ಣವಾಗಿ ಲಾಕ್ಡೌನ್ ಮಾಡಲು ಆದೇಶಿಸಲಾಗಿದೆ. ನಾಗಮಂಗಲ, ಮಳವಳ್ಳಿ ತಾಲೂಕುಗಳು ಲಾಕ್ಡೌನ್ ಆಗಿವೆ. ಇನ್ನು ಮೆಡಿಕಲ್ ಶಾಪ್, ಆಸ್ಪತ್ರೆ ಹೊರತುಪಡಿಸಿ ಬೇರೆ ಯಾವುದೇ ವಾಣಿಜ್ಯ ವಹಿವಾಟು ನಡೆಸಬಾರದು ಎಂದು ಸೂಚನೆ ನೀಡಿದ್ದಾರೆ. ಮಂಡ್ಯದಲ್ಲಿ ದೆಹಲಿಯ ಧರ್ಮ ಪ್ರಚಾರಕರಿಗೆ ಸೋಂಕಿರುವಂಥದ್ದು ದೃಢಪಟ್ಟಿದೆ. ಹಾಗಾಗಿ ಅಲ್ಲೂ ಕೂಡ ಸಾಕಷ್ಟು ಹೈ ಅಲರ್ಟ್ ಮಾಡಲಾಗಿದೆ. ಸಾಕಷ್ಟು ನಿಗಾ ವಹಿಸಲಾಗ್ತಾ ಇದೆ. ಸೋಂಕಿತರು ವಾಸ್ತವ್ಯ ಹೂಡಿದ್ದಂಥ ತಾಲೂಕುಗಳನ್ನು ಸಂಪೂರ್ಣವಾಗಿ ಲಾಕ್ಡೌನ್ ಮಾಡಲಾಗಿದೆ. ಆಸ್ಪತ್ರೆ, ಮೆಡಿಕಲ್ ಶಾಪ್ಗಳನ್ನು ಹೊರತುಪಡಿಸಿ ಇನ್ಯಾವುದೇ ಬೇರೆ ವ್ಯಾಪಾರವನ್ನು ಅಲ್ಲಿ ಮಾಡುವಂತಿಲ್ಲ ಅನ್ನುವಂಥ ನಿರ್ಬಂಧವನ್ನು ಕೂಡ ಹೇರಲಾಗಿದೆ. ಬೇರೆ ಯಾವುದೇ ವಾಣಿಜ್ಯ ವಹಿವಾಟುಗಳನ್ನು ನಡೆಸುವಂತಿಲ್ಲ. ನಾಗಮಂಗಲ, ಮಳವಳ್ಳಿ ಸೇರಿದಂತೆ ತಾಲೂಕುಗಳು ಸಂಪೂರ್ಣವಾಗಿ ಲಾಕ್ಡೌನ್ ಆಗಿವೆ. ಸೋಂಕಿತರು ವಾಸ್ತವ್ಯ ಹೂಡಿದ ತಾಲೂಕುಗಳನ್ನು ಈಗಾಗಲೇ ಲಾಕ್ಡೌನ್ ಮಾಡಲಾಗಿದ್ದು ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ.